ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ದಸರಾ ಮಹೋತ್ಸವದ ಜಂಬೂ ಸವಾರಿಗೆ ದಿನಗಣನೆ ಆರಂಭವಾಗ್ತಿದೆ. ಮೈಸೂರು ದಸರಾದ ಪ್ರಮುಖ ಆಕರ್ಷಣೆಗೆ ಮತ್ತೊಂದು ಹೆಸರೇ ಬೊಂಬೆ ಕೂರಿಸುವುದು. ಎತ್ತ ನೋಡಿದರತ್ತ ಗೊಂಬೆಗಳು, ಬಣ್ಣ ಬಣ್ಣದ ಗೊಂಬೆಗಳು. ನಿಂತಿರೋ ಗೊಂಬೆ, ನಗುತ್ತಿರೋ ಗೊಂಬೆ, ನಗಿಸುತ್ತಿರೋ ಗೊಂಬೆ, ಹಾಡುತ್ತಿರುವ ಗೊಂಬೆ, ಬಾಗಿ ಬಳುಕುತ್ತಿರುವ ವಯ್ಯಾರದ ಗೊಂಬೆಗಳು ನೋಡುಗರ ಕಣ್ಮನ ಸೆಳೆಯುತ್ತೆ. ಮಾನವ ಕುಲದ ಆದಿಯಿಂದಲೂ ಬೊಂಬೆಗಳಿಗೂ ಮನುಷ್ಯನಿಗೂ ಸಂಬಂಧವಿದೆ. ಬೊಂಬೆಗಳು ತಮ್ಮದೇ ಆದ ಒಂದು ಮುಗ್ಧ ಸಂಸ್ಕೃತಿಯನ್ನು ಸೃಷ್ಟಿ ಮಾಡಿದೆ. ಕೊರೋನಾ ನಡುವೆಯೂ ಸುದ್ದಿ ಮಾಡ್ತಿರೋ ಮನೆ ಮನೆ ಗೊಂಬೆಗಳು ಹೇಗೆಲ್ಲ ಆಕರ್ಷಿಸುತ್ತಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ, ಬನ್ನಿ. ಹೌದು, ಸಾಂಸ್ಕೃತಿಕ ನಗರಿ ಮೈಸೂರಿನ ಮನೆ ಮನೆಯಲ್ಲಿ ಅದ್ಭುತ ಗೊಂಬೆಗಳು ಪ್ರದರ್ಶನಗೊಂಡಿದೆ. ಮನೆಯಿಂದ ಒಳಹೊಕ್ಕರೆ ಒಂದು ವಿಸ್ಮಯ ಲೋಕವನ್ನೇ ಪ್ರವೇಶಿಸುವಂತೆ ಕಾಣುತ್ತೆ. ಅಂಬಾರಿ ಹೊತ್ತ ಆನೆ, ಕುದುರೆ, ಕಾಲಾಳುಗಳು, ಖಾಸಗಿ ದರ್ಬಾರ್ ಎಲ್ಲರನ್ನ ಸೂಜಿಗಲ್ಲಿನಂತೆ ಸೆಳೆಯುತ್ತಿದೆ. ಸುಮಾರು 16 ವರ್ಷದಿಂದ ಈ ಗೊಂಬೆ ಜೋಡಣೆ ಪದ್ಧತಿ ಬಂದಿದೆಯಂತೆ. ಪ್ರತಿ ವರ್ಷ 9 ಹಂತದಲ್ಲಿ ಬೊಂಬೆ ಜೋಡಣೆ ಮಾಡಲಾಗುತ್ತೆ. ಈ ಬಾರಿ ಕೊರೋನಾ ಇರೋದ್ರಿಂದ 5 ಹಂತದಲ್ಲಿ ಗೊಂಬೆಗಳನ್ನು ಕೂರಿಸಿದ್ದೇವೆ. ಮೊದಲ ಹಂತದಲ್ಲಿ ರಾಜ ರಾಣಿ, ಎರಡನೇ ಹಂತದಲ್ಲಿ ದಶಾವತಾರ, ಕೃಷ್ಣಲೀಲೆ, ಮಹಾಭಾರತದ ದ್ರೌಪದಿ ಮದುವೆಯಿಂದ ಕುರುಕ್ಷೇತ್ರದ ಗೊಂಬೆ, ಜಂಬೂ ಸವಾರಿ, ಖಾಸಗಿ ದರ್ಬಾರ್ ಎಲ್ಲ ಗೊಂಬೆಗಳು ಕಾಣಬಹುದಾಗಿದೆ. ಜೊತೆಗೆ ಲಾಕ್ಡೌನ್ ಸಮಯದಲ್ಲಿ ಮಕ್ಕಳು ಆಡಿದ ಕ್ರೀಡೆ ಗೊಂಬೆಗಳು ಕೂಡ ಪ್ರದರ್ಶನಕ್ಕೆ ಇಡಲಾಗಿದೆ. ಕಿನ್ನಾಳ ಗೊಂಬೆಗಳು, ಮರದಿಂದ ಮಾಡಿದ ಗೊಂಬೆಗಳನ್ನು ಇಟ್ಟಿದ್ದೇವೆ. ನವರಾತ್ರಿಯ 9 ದಿನಗಳ ಕಾಲ ಗೊಂಬೆ ಕೂರಿಸ್ತೇವೆ ಅಂತಾರೆ ಬೊಂಬೆ ತಯಾರಕರಾದ ವರ್ಷ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಸುಮಾರು 16 ವರ್ಷದಿಂದ ಈ ಗೊಂಬೆ ಜೋಡಣೆ ಪದ್ಧತಿಗೆ ಬಂದಿದೆ. ಪ್ರತಿ ವರ್ಷ 9 ಸ್ಟೆಪ್ ಅನ್ನೋದು ಇದ್ರ ಪದ್ಧತಿ. ಆದರೆ ಈ ವರ್ಷ ನಾವು 5 ಸ್ಟೆಪ್ ಇಟ್ಟಿದ್ದೀವಿ ಕೊರೋನಾ ಎಫೆಕ್ಟ್ ಇರೋದ್ರಿಂದ. ಸೊ 9 ಸ್ಟೆಪ್ಪಲ್ಲಿ ಮೊದಲನೇ ಸ್ಟೆಪ್ಪು ರಾಜಾರಾಣಿನ ಇಡ್ತೀವಿ. ರಾಜಾರಾಣಿನೇ ಮುಖ್ಯ ಇದಕ್ಕೆ. ರಾಜಾರಾಣಿ ಆದಮೇಲೆ ದಶಾವತಾರ ಬರುತ್ತೆ. ದಶಾವತಾರ ಆದಮೇಲೆ ಕೃಷ್ಣಲೀಲೆ ಇದೆ. ಕೃಷ್ಣಲೀಲೆ ಜೊತೆಗೆ ಮಹಾಭಾರತದ ಸೆಟ್ ಇದೆ. ಮಹಾಭಾರತದಲ್ಲಿ ದ್ರೌಪದಿ ಮದುವೆ ಆದಾಗಿಂದ ಮತ್ತು ದ್ರೌಪದಿ ಕುರುಕ್ಷೇತ್ರದವರೆಗೂ ತೋರಿಸಿದೆ. ಅದ್ರ ಜೊತೆಗೆ ಜಂಬೂ ಸವಾರಿ ಇದೆ. ಜಂಬೂ ಸವಾರಿ ಪ್ರತಿ ವರ್ಷ ಟ್ಯಾಬ್ಲೋ ಸಮೇತ ಮಾಡ್ತೀವಿ. ಆದರೆ ಈ ವರ್ಷ ಟ್ಯಾಬ್ಲೋ ಇಟ್ಟಿಲ್ಲ, ಯಾಕಂದರೆ ಸರಳ ದಸರಾ ಇರೋದ್ರಿಂದ ನಾವು ಅದನ್ನು ಚಿಕ್ಕದಾಗಿ ಆಚರಿಸಿದ್ದೀವಿ. ಅದ್ರ ಜೊತೆಗೆ ಖಾಸಗಿ ದರ್ಬಾರ್, ಯಾವುದೇ ಕಾರ್ಯಕ್ರಮ ನಿಂತು ಖಾಸಗಿ ದರ್ಬಾರ್ ನಿಲ್ಲಂಗಿಲ್ಲ. ಸೊ ಖಾಸಗಿ ದರ್ಬಾರ್ನ ಅಳವಡಣೆ ಮಾಡ್ಕೊಂಡಿದ್ವಿ. ಆಚೆಗಡೆ ಒಳಾಂಗಣ ಕ್ರೀಡೆಗಳು ಅಂತ ಮಾಡಿದ್ವಿ. ಈ ಸತಿ ಲಾಕ್ಡೌನ್ ಟೈಮಲ್ಲಿ ಎಲ್ಲ ಮಕ್ಕಳು ನಾವು ಜೊತೆಗೆ ಮಕ್ಕಳಾಗಿ ಆಡಿದ ಟೈಮ್ ಅದು. ಸೊ ಒಳಾಂಗಣ ಕ್ರೀಡೆಗಳಲ್ಲಿ ಏನೇನು ಇದೆ ಅದನ್ನು ಚೆಸ್ ಆಗಲಿ, ಕೇರಮ್ ಆಗಲಿ, ಪಗಡೆ ಆಗಲಿ ಅದನ್ನು ಸೇರಿಸ್ಕೊಂಡಿದ್ವಿ. ಜೊತೆಗೆ ನಮ್ಮನೇಲಿ ಕಿನ್ನಾಲ ಗೊಂಬೆಗಳು ಅಂತ ಇದೆ, ಅದು ಮರದಿಂದ ಮಾಡಿರೋದು ಗೊಂಬೆಗಳು. ಸೊ ಇದೆಲ್ಲ ಆದ್ಮೇಲಿಂದ ನಮಗೆ ಸುಮಾರು ಪ್ಯಾಕ್ ಮಾಡಿ ಅದನ್ನು ರ್ಯಾಪ್ ಮಾಡಿ ಎತ್ತಿಡ್ತೀವಿ. ನಮಗೆ 3 ದಿನ ಸಾಕು ಕಾಲಾವಕಾಶ ಇದನ್ನು ಜೋಡಣೆ. ಒಟ್ಟಾರೆ ಹೇಳೋದಾದರೆ ದಸರಾ ಸಂದರ್ಭದಲ್ಲಿ ರಾಜಮನೆತನದ ಒಡೆಯರು ನವರಾತ್ರಿಯಲ್ಲಿ ಹೇಗೆ ದರ್ಬಾರ್ ಮಾಡ್ತಾರೋ ಅದೇ ರೀತಿ ಮೈಸೂರಿನ ಮನೆ ಮನೆಯಲ್ಲಿಯೂ ದಸರಾ ದರ್ಬಾರ್ ನಡೆಯುತ್ತೆ. ಈ ಗೊಂಬೆಗಳ ಸಾಮ್ರಾಜ್ಯಕ್ಕೆ ನೋಡುಗರು ಮನಸೋತಿದ್ದಂತೂ ಸುಳ್ಳಲ್ಲ. ಸ್ಪೆಷಲ್ ರಿಪೋರ್ಟ್ ನಂದಿನಿ, ನ್ಯೂಸ್ 101, ಮೈಸೂರು.